2 ಕೋಟಿ 80 ಲಕ್ಷ ರೂಪಾಯಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಸತೀಶ್ ಜಾರಕಿಹೊಳಿ ಎಂಕನ್ಮಾಡಿ ಕ್ಷೇತ್ರದ ಚುಕಾಲ್ಗುಡ್ ಮತ್ತು ಉಳ್ಳಗಡ್ಡಿ ಖಾನಾಪುರ ಗ್ರಾಮದಲ್ಲಿ ಸುಮಾರು 3 ಕೋಟಿ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು ಚುಕಾಲ್ಗುಡ್ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಹಾಗೂ ಸಂಜೀವಿನಿ ಭವನ ಮತ್ತು ಉಳ್ಳಗಡ್ಡಿ ಖಾನಾಪುರ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ ಕ್ಷೇತ್ರದ ಎಲ್ಲ ಆರೋಗ್ಯ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅದೇ ರೀತಿ ಪ್ರತಿ ಗ್ರಾಮಗಳಲ್ಲಿ ಸಂಜೀವಿನಿ ಒಕ್ಕೂಟದ ಮಹಿಳೆಯರಿಗೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಸಂಜೀವಿನಿ ಭವನ ನಿರ್ಮಾಣ ಮಾಡಲಿದ್ದೇವೆ ಅದೇ ರೀತಿ ಇಂದು ಚಿಕಾಲ್ಗುಡ್ ಗ್ರಾಮದಲ್ಲಿ ಸಂಜೀವಿನಿ ಭವನ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಎಂದರು ಈ ಸಮಯದಲ್ಲಿ ತಾಲೂಕು ವೈದ್ಯಾಧಿಕಾರಿ ಉದಯ್ ಕುರ್ಚಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಹಂತೇಶ್ ಮಗ್ದುಂ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಗುತ್ತಿಗೆದಾರ ಇಲಿಯಾಸ್ ಮೂಡಲ್ಗಿ ಮೂಡಲ್ಗಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಉಪಸ್ಥಿತರಿದ್ದರು उलगड़ी खानापुर सो ना बंदे कमी एल कड़े वाले आस्पत्र प्रयत्न एमकनमी कूड़ा अलग अपग्रेड मन मे अब इन मध्यशन कड़ी एमकनमी लक्ष अनदान सरकार स्वल्प दूर कड़ता है डाक्टर पार्टी कूड़ा एक्स्ट्रा कड़ता है उलगड़ी खानापुर इन सर वसति निलय बालकियर आयु बालकर आयु एस्टो आरिंद कॉन्स्टिट्यूशन आगे इन के आगे भाई कड़े ईद वर्ष कूड़ा माने सो ना मन कूड़ा नम सरकार मन सर हेचु ग्रामीण शाले वसति शाले कोटी जास्ती कूड़ा चर्चे मे सरकार खंडित इन को ಚಿಕಾಲ್ಗುಡ್ ಕಾಮಗಾರಿ ಸಂಜೀವಿನಿ ಮಹಿಳಾ ಸಂಘದವರಿಗೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಟ್ಟಡ ಕಟ್ಟಕ್ಕೆ ಅವಕಾಶ ಇದ್ದಾರೆ ಅದನ್ನ ಚಿಕಾಲ್ಗುಡ್ದಲ್ಲಿ ಕಟ್ತಾ ಇದ್ದಾರೆ ಮಹಿಳೆಯರಿಗೆ ಸದ್ಬಳಕೆ ಆಗಬೇಕು ಅವರ ಚಟುವಟಿಕೆಗಳು ಆಕ್ಟಿವಿಟಿಗಳು ಅವರ ಪ್ರಾಡಕ್ಟ್ ಏನಾದ್ರು ಇದ್ರೆ ಡಿಸ್ಪ್ಲೇ ಮಾಡಲಿಕ್ಕೆ ಎಲ್ಲ ಪಂಚಾಯತಿಯಲ್ಲೂ ಒಂದು ಅವಕಾಶ ಇದೆ ಅಲ್ಲಿ ಮಾಡ್ತಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ YouTube ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ